ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ವಿಕ್ರಮ್ ಅಭಿನಯದ ಸೂಪರ್ ಹಿಟ್ ತಮಿಳು ಸಿನಿಮಾ ಅನ್ನಿಯನ್ನು ಬಹುತೇಕರು ನೋಡಿಯೇ ಇರುತ್ತಾರೆ. ಸಿನಿಮಾದ ನಾಯಕ ಚಕ್ಮವೇಷಧಾರಿಯಾಗಿ ತಪ್ಪು ಮಾಡಿದವರನ್ನು ಕೊಂದು ಅವರ ಪಾಪಗಳನ್ನು ಬರೆದಿಡಿರುತ್ತಾನೆ. ತೆಲುಗಿನಲ್ಲಿ ಇದೇ ಸಿನಿಮಾ ಅಪರಿಚಿತವಾಗಿ ತೆರೆ ಕಂಡಿತ್ತು. ನಿಜ ಜೀವನದಲ್ಲೂ ಇಂತಹವನೇ ಒಬ್ಬ ವ್ಯಕ್ತಿ ಇದ್ದಾನೆ. ಅತ್ಯಾಚಾರಿಗಳನ್ನು ಕೊಲ್ಲುವ ಕಾಯಕದಲ್ಲಿ ಕೆಲ ವರ್ಷಗಳಿಂದಲೂ ನಿರತನಾಗಿದ್ದಾನೆ. ಈವರೆಗೂ ಪೊಲೀಸರು ಆತನನ್ನು ಬಂಧಿಸಲಾಗಿಲ್ಲ. ಹೌದು, ನಿಜ ಜೀವನದ ಅನಿಯನ್ ತನ್ನನ್ನು ತಾನು ಬಾಂಗ್ಲಾದೇಶ್ ಹರ್ಕ್ಯುಲಸ್ ಎಂದು ಕರೆಸಿಕೊಳ್ಳುತ್ತಾನೆ. ಅತ್ಯಾಚಾರ ಆರೋಪಿಗಳನ್ನು ಕೊಂದು ಅವರ ಹೆಣದ ಮೇಲೆ ಪತ್ರವೊಂದನ್ನು ಇಟ್ಟು ಹೋಗುತ್ತಾನೆ. ಹೆಣ್ಣು ಮರ ಮೇಲೆ ಅತ್ಯಾಚಾರ ಪ್ರಕರಣಗಳು ಬಾಂಗ್ಲಾದೇಶದಲ್ಲಿ ಹೆಚ್ಚಿವೆ. ಹೆಚ್ಚಿನ ಪಾಲು ಆರೋಪಿಗಳಿಗೆ ಅಲ್ಲಿನ ಸಡಿಲ ನ್ಯಾಯ ವ್ಯವಸ್ಥೆಯಡಿ ಶಿಕ್ಷೆ ಆಗುವುದಿಲ್ಲ. ಇಂಥವರನ್ನೇ ಗುರಿ ಮಾಡಿಕೊಳ್ಳುವ ಬಾಂಗ್ಲಾದೇಶ್ ಹರ್ಕ್ಯುಲಸ್ ಇಂಥವರನ್ನು ಕ್ರೂರವಾಗಿ ಕೊಲ್ಲುತ್ತಾನೆ. 2019 ಆರಂಭದಲ್ಲಿ ಈತನ ನ್ಯಾಯ ವಿತರಣೆ ಆರಂಭವಾಗಿದೆ. 2019 ಜನವರಿ 7 18 ಯುವತಿಯ ಮೇಲೆ ಅತ್ಯಾಚಾರವಾಗುತ್ತದೆ. ಆನಂತರ ಕೆಲವೇ ದಿನಗಳಲ್ಲಿ ಅತ್ಯಾಚಾರ ಆರೋಪಿಯನ್ನು ಕೊಂದಿದ್ದಾನೆ ಬಾಂಗ್ಲಾದೇಶ್ ಹರ್ಕ್ಯುಲಸ್. ಶವದ ಮೇಲೆ ಪತ್ರವಂತೂ ದೊರೆತಿದೆ. ಅದರಲ್ಲೂ ಎಚ್ಚರಿಕೆಯನ್ನು ನೀಡಿದ ಹರ್ಕ್ಯುಲಸ್, ಶವದ ಮೇಲೆ ದೊರೆತ ಪತ್ರದಲ್ಲಿ ನಾನು ಅತ್ಯಾಚಾರ ಮಾಡಿದ್ದನ್ನು ಒಪ್ಪಿಕೊಂಡಿದ್ದೇನೆ, ಈಗ ಶಿಕ್ಷೆಯನ್ನು ಅನುಭವಿಸಿದ್ದೇನೆ ಎಂದಿರುತ್ತದೆ. ಆನಂತರ ಕೆಲವೇ ವಾರಗಳಲ್ಲಿ 4 ಅತ್ಯಾಚಾರ ಆರೋಪಿಗಳನ್ನು ಕೊಂದು ಶವದ ಮೇಲೆ ಇಂಥ ಹುದ್ದೆ ಪತ್ರಗಳನ್ನು ಇಡಲಾಗಿದೆ. 2019 ಫೆಬ್ರವರಿ ತಿಂಗಳಿನಲ್ಲಿ 2 ಅತ್ಯಾಚಾರ ಆರೋಪಿಗಳನ್ನು ಕೊಂದಿದ್ದಾನೆ ಬಾಂಗ್ಲಾದೇಶ್ ಹರ್ಕ್ಯುಲಸ್. ಕ್ರೂರವಾಗಿ ಕೊಂದು ಶವವನ್ನು ನೇಣು ಹಾಕುತ್ತಾನೆ. ಆತ ಕೊರಳಿಗೆ ಪತ್ರವನ್ನು ನೇತು ಹಾಕುತ್ತಾನೆ. ಬಹುತೇಕ ಕೊಲೆಗಳು ಇದೇ ಮಾದರಿಯಲ್ಲೇ ಆಗಿವೆ. ಕೆಲವು ದೇಹಗಳಲ್ಲಿ ಬಂದೂಕಿನ ಗುಂಡುಗಳು ದೊರೆತಿವೆ. ಬಾಂಗ್ಲಾದೇಶಿ ಪೊಲೀಸರು ಬಾಂಗ್ಲಾದೇಶ್ ಹರ್ಕ್ಯುಲಸ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಅದೇ ವೇಳೆ ಸ್ಥಳೀಯರಿಂದ ಹರ್ಕ್ಯುಲಸ್ಗೆ ಭಾರೀ ಬೆಂಬಲವೂ ವ್ಯಕ್ತವಾಗುತ್ತಿದೆ. ಹಾಗಾಗಿ ಕೊಲೆಗಾರನ ಬಗ್ಗೆ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದರೆ ಫೆಬ್ರವರಿಯಲ್ಲೇ ಆದ ಕೊಲೆಯ ನಂತರ ಈತನಿಂದ ಯಾವುದೇ ಕೊಲೆಗಳಾಗಿಲ್ಲ ಎನ್ನಲಾಗಿದೆ. ನಿಜಕ್ಕೂ ಈತನು ಒಂದು ರೀತಿಯಲ್ಲಿ ಅನ್ಯನ್ ಮಾದರಿಯಲ್ಲೇ ಹತ್ಯೆಗಳನ್ನು ಮಾಡುತ್ತಿದ್ದಾನೆ.